हाय ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ತಮಗೆ ಎಲ್ಲರಿಗೂ ಸ್ವಾಗತ. ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ ಮತ್ತು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನೋಡಿ ಸ್ನೇಹಿತರೆ, 2023 ಇದೇ ಒಂದು ವರ್ಷ ಆಗಸ್ಟ್ ನಲ್ಲಿ ಒಂದು ಶೆಡ್ಯೂಲ್ 2 ನ ಒಂದು ಆಧಾರದ ಮೇಲೆ ಏನು ಸುಮಾರು 30,041 ಒಂದು ವೇಕೆನ್ಸಿಗಳನ್ನ ಏನು ರಿಲೀಸ್ ಅನ್ನ ಮಾಡಿದ್ರಿ. ಫೈನಲ್ ಆಗಿ ಈ ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತ ತಾವೇನಾದರೂ ಸೆಕೆಂಡ್ ಅಥವಾ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ ಗೋಸ್ಕರ ತಾವೇನಾದರೂ ವೇಟ್ ಮಾಡ್ತಿದ್ರೆ, ಖಂಡಿತವಾಗಿ ನಿಮ್ಮ ಒಂದು ಸೆಕೆಂಡ್ ಮತ್ತು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ ಅನ್ನ ಮಾಡ್ತಾರೆ ಅನ್ನೋದರ ಬಗ್ಗೆ ಒಂದು ಗುಡ್ ನ್ಯೂಸ್ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಳ್ತೀನಿ. ಅಷ್ಟೇ ಅಲ್ಲ, ಇದೇ ಒಂದು ಸೆಕೆಂಡ್ ಮತ್ತು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ನಲ್ಲಿ ಈ ಬಾರಿ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ನಮ್ಮ ಒಂದು ಕರ್ನಾಟಕ ರಾಜ್ಯದಿಂದ ಎಂಬುದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನ ಇದೇ ಒಂದು ವಿಡಿಯೋದಲ್ಲಿ ನಾನು ಶೇರ್ ಅನ್ನ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಇಂಡಿಯಾ ಪೋಸ್ಟ್ ಆಫೀಸ್ ಅಲ್ಲ, ನಮ್ಮ ಒಂದು ಕರ್ನಾಟಕ ಅಥವಾ ಒಂದು ಭಾರತದ ಒಂದು ಪ್ರತಿ ಒಂದು ಸರ್ಕಾರಿಯ ಒಂದು ಹುದ್ದೆಗಳ ಒಂದು ಅಫಿಷಿಯಲ್ ಆಗಿರುವಂತ ಒಂದು ಅಪ್ಡೇಟ್ಸ್ ಗಳನ್ನ ತಾವು ಪಡೆಯಬೇಕು ಅಂದ್ರೆ ಫಟಾಫಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ, ಈ ಒಂದು ವಿಡಿಯೋನ ಮುಂದುವರಿಸೋಣ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಇದೇ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಏನು ಸುಮಾರು 30,041 ಒಂದು ವೇಕೆನ್ಸಿಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಆಗಿರಬಹುದು, ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಬಗ್ಗೆ ನಾನು ಯಾವುದೇ ರೀತಿಯಂತ ಒಂದು ಅಪ್ಡೇಟ್ಸ್ ಅನ್ನ ಕೆಲವೊಂದು ದಿನಗಳಿಂದ ಕೊಟ್ಟಿಲ್ಲ. ಕಾರಣ ಏನಂದ್ರೆ, ಈ ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತ ಈ ಒಂದು ರಿಸಲ್ಟ್ಸ್ ಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯಂತ ಒಂದು ಅಫಿಷಿಯಲ್ ಆಗಿರುವಂತ ಒಂದು ಅಪ್ಡೇಟ್ಸ್ ಗಳು ಬಂದಿಲ್ಲ. ಸೊ ಫೈನಲ್ ಆಗಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಮತ್ತು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ಅಫಿಷಿಯಲ್ ಆಗಿರುವಂತ ಒಂದು ಅಪ್ಡೇಟ್ ಮತ್ತು ಅಫಿಷಿಯಲ್ ಆಗಿರುವಂತ ಒಂದು ಡೇಟ್ ಅನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ ಸ್ನೇಹಿತರೆ, ಫೈನಲ್ ಆಗಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ ಅನ್ನ ಮಾಡ್ತಾರೆ ಅಂದ್ರೆ, ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಇದರ ಬಗ್ಗೆ ಪದೇ ಪದೇ ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ. ಆಲ್ರೆಡಿ ನಮ್ಮ ಒಂದು ಕರ್ನಾಟಕ ಸರ್ಕಲ್ ಅಲ್ಲ, ಇಡೀ 23 ಸರ್ಕಲ್ ಅಲ್ಲಿ ಈ ಬಾರಿ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ 29,000 ಒಂದು ಕ್ಯಾಂಡಿಡೇಟ್ಸ್ ಗಳು ಈ ಬಾರಿ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಗೊತ್ತಿದೆ, ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗುವಂತಹ ಎಲ್ಲಾ ಒಂದು ಕ್ಯಾಂಡಿಡೇಟ್ ಗಳ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೇ ತಿಂಗಳು 16ನೇ ತಾರೀಕು ಒಳಗಡೆ ನಡೆಯುತ್ತೆ. ಅಂದ್ರೆ ಆಲ್ರೆಡಿ ಕಂಪ್ಲೀಟ್ ಕೂಡ ಆಗಿದೆ. ಐ ಹೋಪ್ ಸ್ನೇಹಿತರೆ, ಪ್ರತಿಯೊಬ್ಬರು ಫಸ್ಟ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಒಂದು ಏನು ಒಂದು ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ. ನೋಡಿ, ಮತ್ತೆ ನಿಮಗೆ ಒಂದು ಸೆಕೆಂಡ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಇದು ಸುಮಾರು 5 ರಿಂದ 1-6 ದಿನ ಮಾತ್ರ ನಿಮಗೆ ಇಲ್ಲಿ ಒಂದು ಕಾಲಾವಕಾಶ ಕೊಡ್ತಾರೆ. ಅಂದ್ರೆ ಇದೇ ತಿಂಗಳು 23ನೇ ತಾರೀಕುವರೆಗೂ ತಾವು ಕಂಪ್ಲೀಟ್ ಆಗಿರುವಂತ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ತಾವು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ತಮ್ಗೇನಾದ್ರೂ ಸೆಕೆಂಡ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಒಂದು ಮೇಲ್ ಬಂದಿಲ್ಲ ಅಂದ್ರೆ, ತಾವು ಆ ಒಂದು ಮೇಲ್ ಗೋಸ್ಕರ ತಾವು ವೇಟ್ ಮಾಡಬೇಡಿ. ನಿಮ್ಮ ಒಂದು ಫಸ್ಟ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ಒಂದು ಬಿಒ ನಲ್ಲಿ ನಡೆದಿರುತ್ತೆ ಅದೇ ಒಂದು ಬಿಒ ನಲ್ಲಿ ಹೋಗಿ ತಾವು ಸೆಕೆಂಡ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ತಾವು ಮಾಡ್ಕೊಂಡು ಬರಬೇಕು. ಓಕೆನಾ, ಇಷ್ಟು ನಿಮ್ಮ ಒಂದು ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಸಂಬಂಧಪಟ್ಟಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್. ಸೊ ಫೈನಲ್ ಆಗಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಮತ್ತು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ ಅನ್ನ ಮಾಡ್ತಾರೆ ಅಂದ್ರೆ, ಆಲ್ಮೋಸ್ಟ್ ಇದೇ ತಿಂಗಳು 25ನೇ ತಾರೀಕುವರೆಗೂ ಫಸ್ಟ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಸೆಕೆಂಡ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿಯುತ್ತೆ. ನಂತರ 25ನೇ ತಾರೀಕು ಮೇಲೆ ತಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗಾದರೂ ಅನೌನ್ಸ್ ಅನ್ನ ಮಾಡಬಹುದು. ಓಕೆನಾ, ಯಾಕೆ ಇಷ್ಟೊಂದು ಅರ್ಜೆಂಟ್ ಅನ್ನ ಮಾಡ್ತಿದಾರೆ ಅಂದ್ರೆ, ಆಲ್ರೆಡಿ ಈ ಒಂದು ವೇಕೆನ್ಸಿಗಳು ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ, ಡಿಸೆಂಬರ್ ತಿಂಗಳ ಒಳಗಡೆ ಇವರು ಕಂಪ್ಲೀಟ್ ಆಗಿ ಮಾಡಬೇಕು. ಆ ಒಂದು ಉದ್ದೇಶದಿಂದ ಬಹಳ ಬೇಗ ಬೇಗ ಇಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರ್ಬೋದು, ಮೆರಿಟ್ ಲಿಸ್ಟ್ ಆಗಿರ್ಬೋದು, ರಿಸಲ್ಟ್ಸ್ ಆಗಿರ್ಬೋದು, ಬಹಳ ಬೇಗ ಇವರು ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಒಂದು ಉದ್ದೇಶದಿಂದ ತಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಇದೇ ತಿಂಗಳು 25ನೇ ತಾರೀಕು ಮೇಲೆ ಯಾವಾಗಾದ್ರೂ ರಿಲೀಸ್ ಅನ್ನ ಮಾಡಬಹುದು. ಹಾಗಾದ್ರೆ ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ ಅನ್ನ ಮಾಡ್ತಾರೆ ಅಂದ್ರೆ, ಖಂಡಿತವಾಗಿ 4 ತಿಂಗಳು 15ನೇ ತಾರೀಕು ಮೇಲೆ ತಮ್ಮ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಅನ್ನ ಮಾಡ್ತಾರೆ. ಬ್ರದರ್, ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಆಗಿರ್ಬೋದು, ಥರ್ಡ್ ಮೆರಿಟ್ ಲಿಸ್ಟ್ ಇದರ ಒಂದು ಲಾಸ್ಟ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅಂದ್ರೆ ಖಂಡಿತವಾಗಿಲ್ಲ. ಆಮೇಲೆ 4th ಆಗಿರ್ಬೋದು, 5th ಆಗಿರ್ಬೋದು, 6th ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ, ಆಲ್ಮೋಸ್ಟ್ ಈ ಒಂದು 3 ತಿಂಗಳು ಅಂದ್ರೆ ಡಿಸೆಂಬರ್ ನ ಒಂದು ಲಾಸ್ಟ್ ವರ್ಗೂ ಈ ಒಂದು ಎಲ್ಲಾ ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಅನ್ನ ಮಾಡ್ತಾರೆ. ಇಲ್ಲಿ ಹೇಳಕ್ಕಾಗಲ್ಲ, ಕಾಲಾವಕಾಶ ಬಹಳ ಒಂದು ಕಮ್ಮಿ ಇದೆ. ಸೊ ಆ ಒಂದು ಉದ್ದೇಶದಿಂದ 1 ತಿಂಗಳಿಗೆ 2 ಮೆರಿಟ್ ಲಿಸ್ಟ್ ಸಹ ಇಲ್ಲಿ ರಿಲೀಸ್ ಅನ್ನ ಮಾಡಬಹುದು. ಬ್ರದರ್, ಈ ಬಾರಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಈ ಬಾರಿ ಎಷ್ಟು ಕಟ್ ಆಫ್ ಹೋಗುತ್ತೆ ಅಂದ್ರೆ, ಖಂಡಿತವಾಗಿ ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ಕಟ್ ಆಫ್ ಅನ್ನ ಗಮನಿಸಿದಾಗ ಈ ಬಾರಿ ಸೆಕೆಂಡ್ ಮೆರಿಟ್ ಲಿಸ್ಟ್ ನಲ್ಲಿ 90% ಪ್ಲಸ್ ಈ ಬಾರಿ ಕಟ್ ಆಫ್ ನಿಲ್ಲುತ್ತೆ. ತಮ್ದೇನಾದ್ರೂ 90%
पर्सेंट इंद 95% वर्गु तमदेनादरु एसएलसी नल्ली रिजल्ट्स इद्रे ई बारी तावेनादरु अप्लाई माडिद्रे ಖಂಡಿತವಾಗಿಯೂ ಇಲ್ಲಿಯೂ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ಸ್ ಆಗುತ್ತೆ. ಓಕೆನಾ, ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ಕಟ್ ಆಫ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಇದು ಕೂಡ ಒಂದು ಆಲ್ಮೋಸ್ಟ್ 88-89% ಮೇಲೆ ಈ ಬಾರಿ ಕಟ್ ಆಫ್ ನಿಲ್ಲುತ್ತೆ. ಸ್ನೇಹಿತರೆ, ಖಂಡಿತವಾಗಿ ತಾವೇನಾದ್ರು ರಿಸಲ್ಟ್ಸ್ ಗೋಸ್ಕರ ತಾವು ವೇಟ್ ಅನ್ನ ಮಾಡ್ತಿದ್ರೆ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನ ತಾವು ಟೈಮ್ ಟು ಟೈಮ್ ರಿಸೀವ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರಿ. ಓಕೆನಾ, ಇಂಡಿಯಾ ಪೋಸ್ಟ್ ಆಫೀಸ್ ಅಲ್ಲಿ ತಮ್ಮದು ಈ ಬಾರಿ ಅಪ್ಲೈ ಅನ್ನ ಮಾಡಿದ್ದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ತಾವು ಪಡಿಬೇಕು ಅಂದ್ರೆ ಖಂಡಿತವಾಗಿ ನಾನು ಪ್ರತಿ ಒಂದು ಅಪ್ಡೇಟ್ಸ್ ಅನ್ನ ನಾನು ವಿಡಿಯೋ ಮುಖಾಂತರ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂತಾ ಇರ್ತೀನಿ. ಸೋ ಒಂದು ಉದ್ದೇಶದಿಂದ ಸಂಪೂರ್ಣವಾಗಿರುವಂತ ಒಂದು ವಿಡಿಯೋನ ತಾವು ನೋಡೋದಕ್ಕೆ ತಾವು ಟ್ರೈ ಅನ್ನ ಮಾಡಿ ನೋಡಿ. ಆಫ್ಟರ್ ಆ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಅನ್ನ ಮಾಡಿದ ನಂತರ ನಾನು ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಈ ರೀತಿಯಾಗಿರುವಂತ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಅನ್ನ ಮಾಡಿದರೆ ಈ ರೀತಿಯಾಗಿ ಚಕೋಟ್ ಅನ್ನ ಮಾಡಿ ಅಂತ 23 ಸರ್ಕಲ್ ನ ಒಂದು ರಿಸಲ್ಟ್ಸ್ ಅನ್ನ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಅನ್ನ ಮಾಡಿರ್ತೀನಿ. ಆಫ್ಟರ್ ರಿಸಲ್ಟ್ಸ್ ಅನ್ನ ಅನೌನ್ಸ್ ಅನ್ನ ಮಾಡಿದ ನಂತರ ಖಂಡಿತವಾಗಿ ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಆ ಒಂದು ಟೆಲಿಗ್ರಾಮ್ ಗ್ರೂಪ್ ಗೆ ಒಂದು ಸಲ ವಿಸಿಟ್ ಅನ್ನ ಮಾಡಬಹುದು. ಐ ಹೋಪ್ ಸ್ನೇಹಿತರೆ, ಇಷ್ಟೇ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಆಗಿರಬಹುದು, ಥರ್ಡ್ ಮೆರಿಟ್ ಲಿಸ್ಟ್ ಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಇದೇ ರೀತಿಯಾದಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಫಟಾಫಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಲೈಕ್ ಅನ್ನ ಮಾಡಿ, ಒಂದು ಒಳ್ಳೆಯ ಒಂದು ಕಮೆಂಟ್ ಅನ್ನ ಮಾಡಿ ಈ ಒಂದು ವಿಡಿಯೋ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡೋದಕ್ಕೆ ಟ್ರೈ ಅನ್ನ ಮಾಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಖಂಡಿತವಾಗಿ ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ನಲ್ಲಿ ಸಿಗ್ತೀನಿ.